ನೋಡ್ರಿ, ಕುಮಾರಸ್ವಾಮಿ ಅವರು ಅಥವಾ ಅವರು ಯಾವ ಪಕ್ಷದಲ್ಲಿದ್ದಾರೆ, ಅವರು ನಮ್ಮ ಸರ್ಕಾರನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರಾ, ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರು ಕಲ್ಸಿದ್ರೆ ಅದೇ ತಾನೇ. ಅಟ್ಲೀಸ್ಟ್ ಅವ್ರು ಹೋಪ್ ಕೊಡಬೇಕಲ್ಲ ಜನರಿಗೆ, ನಾವು ಮತ್ತೆ ಬರ್ತೀವಿ ಅಂದ್ರೆ, ಒಂದು 5 ವರ್ಷ ನಾವು ವೇಟ್ ಮಾಡ್ತೀವಿ ಅಂದ್ರೆ ಯಾರಾದರೂ ವಿರೋಧ ಪಕ್ಷದವ್ರು ಹೇಳ್ತಾರಾ? ಇನ್ನೂ ಎಲೆಕ್ಷನ್ ಆಗಲಿಲ್ಲ, ಎಷ್ಟು ಬಂದಿದೆ ಅವರಿಗೆ, ಎಷ್ಟು ಸೀಟ್ ಕೊಟ್ಟಿದ್ದಾರೆ? 90 ಸೀಟ್ ಬಂದುಬಿಟ್ಟು ಇಷ್ಟು ಮಾತಾಡ್ತಾರೆ. ನಾವು 136 ಜನ ಬಂದವರು ಎಷ್ಟು ಮಾತಾಡಬೇಕಾಗ್ತದೆ? ಜನ ನಮ್ಮ ಪರ ಆಗಿದ್ದಾರೆ, ಜನ ನಮಗೆ ಬೆಂಬಲ ಕೊಡ್ತಾರೆ. ಅವ್ರು ಮಾತಾಡೋದು ಅವ್ರಿಗೆ ಬಿಟ್ಟಿದ್ದು, ನಾವೇನಾದರೂ ಸ್ಟಾಪ್ ಮಾಡಲಿಕ್ಕೆ? ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ವಿಚಾರ, ನನ್ನ ವೈಯಕ್ತಿಕ ವಿಚಾರದಾದರೆ ಅದರಲ್ಲಿ ಜಾತಿ ಇಲ್ಲೇ ಇಲ್ಲ. ಕಾಂಗ್ರೆಸ್ದೇ ಜಾತಿ, ಅದರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ಕಾಂಗ್ರೆಸ್ ಇದರಲ್ಲಿ. ಈಗ ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ, ಶೆಡ್ಯೂಲ್ ಕಾಸ್ಟ್ ಅವರು ಇದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಅವರು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲ ಜಾತಿಯವರು ಇರೋ ಪಕ್ಷ ಯಾವುದು? ಒಂದೇ ಪಕ್ಷ ಅದು, ಇಡೀ ಇಂಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷ. ಅದರಿಂದ ಜಾತಿ ವಿಚಾರ ಎಲ್ಲಿ ಬರ್ತದೆ? ಆ ಜಾತಿಯಲ್ಲಿ ಏನೋ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರ ಮುಂದೆ ಬರಬೇಕಾಗಿದೆ, ಹೊರತು ಜಾತಿ ಮೇಲೆ ನಾವು ಪೊಲಿಟಿಕ್ಸ್ ಮಾಡೋದು. ನಮ್ಮ ದೇಶದಲ್ಲಿ ಜಾತ್ಯತೀತ ತತ್ವವನ್ನು ನಂಬಿಕೆ ಇಟ್ಟವರು ಬಹುಸಂಖ್ಯಾತರಿದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಅವರಿಗೆಲ್ಲ ಬೇಸರ ಆಗಿದೆ. ಏನಪ್ಪ ಇವರು ಜಾತ್ಯತೀತ ಹೆಸರು ಇಟ್ಕೊಂಡು ಈ ಥರ ಮಾಡೋದು ಸರಿ ಇಲ್ಲ ಅಂದ್ಬಿಟ್ಟು ಎಲ್ಲ ಜಾತ್ಯತೀತದಲ್ಲಿ ನಂಬಿಕೆ ಇಟ್ಟವರೆಲ್ಲರೂ ನಮ್ಮ ಪಕ್ಷಕ್ಕೆ ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ. ಅಲ್ಪಸಂಖ್ಯಾತರಂದು ಮಾತ್ರ ಯಾಕೆ ಹೇಳ್ತೀರಾ? ಬೇರೆ ಸಮುದಾಯದವರು ಸಮೇತ ಜಾತ್ಯತೀತ ಯಾವಾಗ ಬಿಟ್ಟರು ಬೇರೆಯವರು ಬರ್ತಾರೆ, ನೀವು ಬರೀ ಅಲ್ಪಸಂಖ್ಯಾತರ ಮೇಲೆ ಯಾಕೆ ಹೇಳ್ತೀರಾ? ಎಲ್ಲರೂ ಬರ್ತಾರೆ.